ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೆ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಇದು ಅವಶ್ಯಕತೆ ಇರುವಂತಹ ಪರಿಹಾರ. ಈಗ ನಾವು ಈ ಫೋನ್ಪೇ, ಗೂಗಲ್ ಪೇ ಈ ರೀತಿ ಫೋನಲ್ಲೇ ನಾವು ಅಕೌಂಟಲ್ಲೇ ದುಡ್ಡನ್ನು ಇಟ್ಕೊಂಡಿರ್ತೀವಿ. ಸಂಬಳ ಬಂದರೂ ಕೂಡ ಆ ಸಂಬಳನ ತಗೊಂಡು ಮನೆಗೆ ನಾವು ಬರಲ್ಲ, ಕೈಯಲ್ಲಿ ಕೂಡ ಅದನ್ನು ಇಟ್ಕೊಂಡು ಫೀಲ್ ಮಾಡಲ್ಲ. ಸಾಲಗಳು ಜಾಸ್ತಿ ಆಗ್ತಾ ಇದೆ, ನಮಗೆ ಆದಾಯ ಹೆಚ್ಚಾಗ್ತಾ ಇಲ್ಲ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಈ ರೀತಿ ನಾನಾ ಥರದ ಪ್ರಾಬ್ಲಮ್ಸನ್ನು ನಾವು ತುಂಬ ಫೇಸ್ ಮಾಡ್ತಾ ಇದ್ದೀವಿ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಇದೇ ಥರನೇ ಆಗಿರೋದು ಸ್ನೇಹಿತರೆ. ಯಾಕಂದರೆ ಅಕೌಂಟಲ್ಲಿದ್ದರೆ ನಾವು ಅರ್ಜೆಂಟಾಗಿ ಎಲ್ಲಾದರೂ ಹೋದ್ರೂ, ಹಾಸ್ಪಿಟಲ್ಗೋ ಮತ್ತೊಂದು ಇನ್ನೊಂದು ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಎಲ್ಲೇ ಹೋದ್ರೂ ಅಕೌಂಟಲ್ಲಿರುತ್ತೆ. ನಾವು ಗೂಗಲ್ ಪೇ ಮಾಡ್ತೀವಿ, ಫೋನ್ಪೇ ಮಾಡ್ತೀವಿ ಬಿಡಿ ಅಂತಂದ್ಬಿಟ್ಟು ಅಂದ್ಕೊಳ್ತೀವಿ, ಉಳಿತಾಯ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಆ ಥರ ಆಗೋದಿಲ್ಲ, ಜಾಸ್ತಿ ಇನ್ನೂ ಸಾಲಗಳು ಮಾಡ್ಕೊಳ್ತಾ ಇರ್ತೀವಿ. ಮೊದಲಿನ ಕಾಲದಲ್ಲಿ ಅಂದರೆ ಅಂದಿನ ಕಾಲದಲ್ಲಿ ಕೈಯಲ್ಲಿ ವ್ಯವಹಾರಗಳು ನಡೀತಾ ಇತ್ತು ಸ್ನೇಹಿತರೆ. ಅಂದರೆ ಲಕ್ಷ್ಮೀದೇವಿ ಅಂತ ಹೇಳ್ತೀವಿ ನಾವು ದುಡ್ಡನ್ನು, ಕೈಯಲ್ಲಿ ತಗೊಂಡು ಮತ್ತೆ ಕೊಡೋದು ತಗೊಳ್ಳೋದು ಈ ರೀತಿ ಒಂದು ಆ ಟ್ರಾನ್ಸಾಕ್ಷನ್ ಯಾವ ಥರ ಇರುತ್ತೆ ಅಂದರೆ, ಕೈಯಲ್ಲಿ ಕೊಡೋದು ತಗೊಳ್ಳೋದು ಅಂದರೆ ಇನ್ನೂ ನಮಗೆ ಜಾಸ್ತಿ ಬರುವ ರೀತಿಯಲ್ಲೇ ಇರುತ್ತೆ. ಆದರೆ ಈಗ ನಾವು ಆ ಥರ ಮಾಡಿಕೊಂಡಿಲ್ಲ, ಎಲ್ಲನೂ ನಾವು ಈಗ ನಮಗೆ ಹಣ ಬೇಕು ಅಂದರೆ ಕುಂತಿರುವ ಜಾಗದಲ್ಲೇ ನಮಗೆ ಗೂಗಲ್ ಪೇ ಮಾಡಿಬಿಡಿ, ಫೋನ್ಪೇ ಮಾಡಿಬಿಡಿ ಅಂತ ಹೇಳ್ತೀವಿ. ನಾವು ಕೊಡಬೇಕಾದ್ರೂ ಅದೇ ಥರ ಕೊಡ್ತೀವಿ. ಅದಕ್ಕೆ ನಮ್ಮಲ್ಲಿ ಉಳಿತಾಯ ಅನ್ನೋದು ಆಗ್ತಾ ಇಲ್ಲ, ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ. ಈಗ ಈ ಪರಿಹಾರನ ನೀವು ಮಾಡ್ಕೊಂಡಿದ್ದೆ ಆದರೆ, ಪ್ರತಿಯೊಬ್ರಿಗೂ ಈಗ ನಾವು ತಿಂಗಳಿಗೆ ಅಂತ ಇಷ್ಟು ಅಂತ ತಗೊಳ್ತೀವಿ ಅಂದರೆ ಸ್ಯಾಲ್ರಿ ತಗೊಳ್ತೀವಿ, ಆ ಸ್ಯಾಲ್ರಿಯನ್ನು ನೀವು ಈ ರೀತಿ ಪರಿಹಾರ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಆದಾಯ ಹೆಚ್ಚಾಗುತ್ತೆ, ಮನೆಯಲ್ಲಿ ದುಡ್ಡು ಸದಾ ನಿಲ್ಲುತ್ತೆ ಸ್ನೇಹಿತರೆ. ಅನವಶ್ಯಕವಾಗಿ ನಾವು ಖರ್ಚುಗಳು ಮಾಡ್ತಾ ಇರ್ತೀವಿ, ಅದು ಎಷ್ಟು ಬರುತ್ತೆ ಆದರೆ ಯಾವ ರೀತಿನಲ್ಲಿ ಹೋಗುತ್ತೆ ಅಂತಂದ್ಬಿಟ್ಟು ಲಾಸ್ಟಲ್ಲಿ ನಾವು ಅಂದ್ಕೊಳ್ತಾ ಇರ್ತೀವಿ. ಆ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಅದೆಲ್ಲ ಸ್ವಲ್ಪ ಕಡಿವಾಣ ಹಾಕಬೇಕು ಅಂದರೆ ನೀವು ಕಲ್ಲುಪ್ಪು ಒಂದು ಬಟ್ಲು ತಗೊಂಡ್ಬಿಟ್ಟು ಯಾವುದಾದ್ರೂ ತಗೊಳ್ಳಿ, ಗಾಜಿನ ಬಟ್ಲಾದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ತಗೊಂಡ್ಬಿಟ್ಟು ಸಂಬಳ ಬಂದಿರುತ್ತಲ್ವಾ, ನಿಮ್ಮ ಸ್ಯಾಲ್ರಿ ಪೂರ್ತಿ ಅದನ್ನು ತಗೊಂಡು ಬಂದುಬಿಟ್ಟು ಉಪ್ಪಿನ ಮೇಲೆ ಇಡಿ ಸ್ನೇಹಿತರೆ. ಆ ದಿನ ನಿಮ್ಗೆ ಯಾವ ದಿನ ಸಂಬಳ ಬರುತ್ತೋ, ಅಥವಾ ನೀವು ಯಾವ ದಿನ, ತುಂಬ ಜನ ಬಿಸ್ನೆಸ್ಸು ಮಾಡ್ತಾ ಇರ್ತಾರೆ, ಅದರಲ್ಲಿ ನಿಮಗೆ ಎಷ್ಟು ಹಣ ಬರುತ್ತೋ ಅದನ್ನು ತಗೊಂಡು ಬಂದು ಒಂದು ಬಟ್ಲಲ್ಲಿ ಕಲ್ಲುಪ್ಪು ಹಾಕ್ಬಿಟ್ಟು ಆ ಕಲ್ಲುಪ್ಪಿನ ಮೇಲೆ ಇಟ್ಬಿಡಿ. ಆ ಒಂದು ದಿನ ಪೂರ್ತಿ ರಾತ್ರಿ ಪೂರ ಹಾಗೆ ಬಿಟ್ಬಿಡಿ. ಆಮೇಲೆ ಅದನ್ನು ದುಡ್ಡನ್ನು ತಗೊಂಡು ನೀವು ಇನ್ನೇನು ಖರ್ಚುಗಳು ಇನ್ನೇನು ಅದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ರೀತಿ ಮಾಡ್ತಾ ಬನ್ನಿ. ಆ ಉಪ್ಪು ಹಾಗೇ ಇರಲಿ ಸ್ನೇಹಿತರೆ. ಆಮೇಲೆ ನೀವು ಅದು ಒಂದು ತಿಂಗಳಾದರೆ ನೆಕ್ಸ್ಟು ನೀವು ಇನ್ನೊಂದು ತಿಂಗಳಿಗೆ ಆ ಥರ ಮಾಡ್ತಿರಲ್ವಾ, ಆಗ ಮಾತ್ರ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ಅಂದರೆ ಅದನ್ನು ಕರಗಿಸ್ಬಿಟ್ಟು ನೀವು ಸಿಂಕಲ್ಲಾದರೂ ಹಾಕ್ಬೋದು, ಯಾರು ತುಳಿದೇ ಇರುವ ಪ್ರದೇಶದಲ್ಲಾದರೂ ಹಾಕಬಹುದು, ಒಂದು ತಿಂಗಳು ಹಾಗೇ ಇರಲಿ. ಆ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟೊಂದು ಬದಲಾವಣೆ ಆಗುತ್ತೆ, ನಿಮ್ಮ ಕೈಯಲ್ಲಿ ಎಷ್ಟು ಹಣ ನಿಲ್ಲುತ್ತೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ. ಈ ರೀತಿ ನೀವು ಪ್ರತಿ ಬಾರಿನೂ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ, ಹಾಗೆ ಯಾವುದೇ ಒಂದು ದಿನ ಅಂತಲೂ ಇಲ್ಲ. ನಿಮಗೆ ಯಾವ ದಿನ ಸ್ಯಾಲ್ರಿ ಬರುತ್ತೋ ಆ ದಿನ ನೀವು ತಪ್ಪದೇ ಈ ಪರಿಹಾರನ ನೀವು ಮಾಡ್ಕೊಂಡು ನೋಡಿ, ನಿಮಗೆ ತುಂಬ ಹಣ ನಿಲ್ಲುತ್ತೆ, ಆದಾಯ ಹೆಚ್ಚಾಗುತ್ತೆ, ಖರ್ಚುಗಳು ಕಡಿಮೆ ಆಗಿ ನಮಗೂ ಕೂಡ ಒಂದು ನಾಲ್ಕು ಕಾಸು ನಾವು ಎತ್ತಿಕೊಳ್ಬಹುದು ಅಂತ ಖುಷಿಯಾಗುತ್ತೆ. ಈ ಸರಳ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.